ನಮಸ್ಕಾರ ವೀಕ್ಷಕರೇ ಅಶ್ವಜ್ಯೋತಿಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ನಾನು ಪಲ್ಲವಿ ಭಟ್ ಎಸ್ ವೀಕ್ಷಕರು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಕಿವಿಯನ್ನ ಚುಚ್ಚಿಸೋದರ ಲಾಭ ಮತ್ತೆ ಮಹತ್ವ ಏನು ಅನ್ನೋದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ಬರಮಾಡಿಕೊಳ್ಳೋಣ ಗುರುಗಳೇ ಕಾರ್ಯಕ್ರಮಕ್ಕೆ ನಿಮಗೆ ಆಧಾರದ ಸ್ವಾಗತ ನಮಸ್ಕಾರ ಗುರುಗಳೇ ಇವತ್ತು ಭಾನುವಾರ ಭಾನುವಾರದ ಪಂಚಾಂಗದ ವಿಶೇಷತೆಯನ್ನು ಮೊದಲಿಗೆ ತಿಳಿಸಿಕೊಡಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ गुरुस्साक्षात् परं ब्रह्मा तस्मै श्रीगुरवे नमः एक एव परब्रह्मा परमात्मा दिगम्बरः स्वयमेव गुरुस्साक्षात् सुब्राजः पातु नः सदा कारुण्यमूर्तिं कमनीयरूपं दिगम्बरं योगिगणैः सुपूज्यं स्वभक्तरक्षार्थकृतावतारं सुब्राजराजं शरणं प्रपद्ये श्रीपादराजं शरणं प्रपद्ये दत्तात्रेयो महायोगी भगवान् भूतभावनः चतुर्भुजो महाविष्णुः योगसाम्राज्यदीक्षितः नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः श्रीमद्गङ्गाधरेन्द्रसरस्वतीमहास्वामिळवर पादपद्मगली शिरसाष्टाङ्गवागी ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷಋತು ಶ್ರಾವಣ ಮಾಸ ಕೃಷ್ಣಪಕ್ಷ ಪಕ್ಷ ಸಪ್ತಮಿ ಭಾನುವಾರ ಭರಣಿ ನಕ್ಷತ್ರ ಧ್ರುವ ನಾಮಯೋಗ ಭದ್ರಾಕರಣ ಇದು ಇವತ್ತಿನ ಪಂಚಾಂಗ ಸರಿ ಗುರುಗಳೇ ಈ ದಿನದ ಪಂಚಾಂಗದ ವಿಶೇಷತೆನಾ ತಾವು ತಿಳಿಸ್ಕೊಟ್ರಿ ಹಾಗೆಯೇ ಈ ದಿನದ ಭಾನುವಾರ ಅಂದರೆ ಆಲಿಸುವಂತಹ ಮಂತ್ರ ಯಾವುದು ಹಾಗೆಯೇ ಪಠಣೆ ಮಾಡಬೇಕಾದಂತಹ ಶ್ಲೋಕ ಅದನ್ನು ತಿಳಿಸ್ಕೊಡಿ ಗುರುಗಳೇ ಓಂ ಆ ಆಸ ರಜಸ ವರ್ತಮೋ ನಿಮೇಷ ಮರ್ತ್ಯಂಚ ಹಿರಣ್ಯಜೇನ ಜಾತಿ ಭುವನ ಜಾತಿಭ್ಯಪಶ್ಯನ್ ಓಂ ಅಗ್ನಿಂದೂತ ಮೃಣೀಮಹೇಹೋತಾರಿಶ್ವೇದಸಮ್ನ ಸುಕ್ರತು येषामीशे पशुपतिः पशूनां चतुष्पदामुत च द्विपदा निष्क्रीतो यं यज्ञजं भागमे तु यजमानस्य सन्तु जपाकुसुमसङ्काशं काश्यपेजं महद्युतिं तमोरिं सर्वपापघ्नं प्रणतोऽस्मि दिवाकरम् इवत्तिन दिवस हेळुवन्तः मन्त्र ಕೇಳುವಂತಹ ಶ್ಲೋಕ ಇವತ್ತಿನ ದಿವಸ ನಾವು ವಿಶೇಷವಾಗಿ ಭಾನುವಾರ ಆಗಿರೋದರಿಂದ ನಾವು ಭಾನು ಅಂದರೆ ಸೂರ್ಯನ ದರ್ಶನ ಮಾಡಬೇಕಂತೆ ಸೂರ್ಯನ ದರ್ಶನ ನಾವು ಮಾಡಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತಂದರೆ ನಾವು ಬೆಳಗ್ಗೆ ಬೇಗನೆ ಏಳಬೇಕು ಬೆಳಗ್ಗೆ ಬೇಗನೆ ಏಳೋದರಿಂದ ನಮಗೆ ಬುದ್ಧಿಶಕ್ತಿ ಹೇಳತಕ್ಕಂಥದ್ದು ಚುರುಕ ಆಗ್ತಾ ಹೋಗ್ತದೆ ಅಂತೆ ಅದಕ್ಕಾಗಿ ನಮಗೆ ಈ ಬೆಳಗಿನ ವೇಳೆಯಲ್ಲಿ ನಾವು ಮಾಡುವಂಥ ಯಾವುದೇ ಕೆಲಸ ಇದ್ದರೂ ಕೂಡ ಅದು ಎಲ್ಲ ರೀತಿಯಲ್ಲಿ ಉತ್ತಮವಾದ ಫಲವನ್ನು ಕೊಡತಕ್ಕಂಥದ್ದು ಉತ್ತಮವಾದಂಥ ಫಲ ಯಾಕೆ ಉತ್ತಮವಾದ ಫಲವನ್ನು ಕೊಡತಕ್ಕಂಥದ್ದು ಅಂತಂದರೆ ನಾವು ರಾತ್ರಿ ಮಲಕ್ಕೊಂಡು ನಿದ್ರೆ ಚೆನ್ನಾಗಿ ಬಂದಾಗ ಬೆಳಗಿನ ಜಾವ ನಾವು ಎದ್ದ ತಕ್ಷಣ ಏನಾಗಿರ್ತದೆ ಮನಸ್ಸು ಶಾಂತವಾಗಿರ್ತದೆ ಮನಸ್ಸು ಹಗುರವಾಗಿರ್ತದೆ ಆ ವಾತಾವರಣದಲ್ಲಿ ನಾವು ಏನೇ ಮಾಡಿದ್ರೂ ಕೂಡ ಅದು ಸಕ್ಸಸ್ ಅಂದರೆ ಆ ಎಲ್ಲ ರೀತಿ ಫಲವನ್ನು ಪೂರ್ತಿ ಫಲ ಸಿಗುವಂಥದ್ದು ಅದಕ್ಕಾಗಿ ನಾವು ಹಿಂದೆ ಯಾರ್ಯಾರು ಸಾಧನೆ ಮಾಡಿದ್ದಾರೋ ಅಂದರೆ ಆಧ್ಯಾತ್ಮಿಕ ಆಧ್ಯಾತ್ಮಿಕವಾಗಿಯೂ ಸಾಧನೆ ಮಾಡಿರ್ಬೋದು ಅಥವಾ ವ್ಯಾವಹಾರಿಕವಾಗಿಯೂ ಸಾಧನೆ ಮಾಡೋರು ಯಾರಿದ್ದಾರೋ ಇದ್ದಾರೋ ಮಾಡ್ದವರು ಅಂಥವರೆಲ್ಲರೂ ಬೆಳಗ್ಗೆ ನೀವು ಎಷ್ಟೊತ್ತಿಗೆ ಹೇಳ್ತಿದ್ರೆ ಅಂತ ಕೇಳಿ ಅವ್ರು ಬೆಳಗ್ಗೆ ಹೇಳ್ದು ನಾನು ಐದು ಗಂಟೆ ಹೇಳ್ತಿದ್ದೆ ಅಥವಾ ನಾಲ್ಕು ಗಂಟೆಗೆ ಹೇಳ್ತಿದ್ದೆ ಅಂತ ಅವರು ಹೇಳತಕ್ಕಂಥದ್ದು ಯಾಕೆಂತಂದರೆ ಆ ಸಮಯದಲ್ಲಿ ನಾವು ಸಾಧನೆಯನ್ನು ಮಾಡಲಿಕ್ಕೆ ಆ ಬೆಳಗಿನ ಜಾವ ಹೇಳತಕ್ಕಂಥದ್ದು ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಹೇಳತಕ್ಕಂಥದ್ದು ಪ್ರಶಸ್ ಪ್ರಶಸ್ತ ಪ್ರಸಕ್ತವಾದಂಥದ್ದು ಪ್ರಶಸ್ತವಾದಂಥದ್ದು ಎರಡು ಎರಡು ಕೂಡ ಪ್ರಸಕ್ತ ಪ್ರಶಸ್ತ ಎರಡೂ ಕೂಡ ಯಾಕಂದರೆ ಅಷ್ಟು ಮುಖ್ಯವಾಗಿ ಇರ್ತದೆ ಯಾಕಷ್ಟು ಮುಖ್ಯ ಅಂದರೆ ಅಲ್ಲಿ ನಮಗೆ ಯಾವುದೇ ಆಲೋಚನೆಗಳು ಇರೋದಿಲ್ಲ ನಾವು ನಿದ್ರೆ ಮಾಡಿದ ತಕ್ಷಣ ಆಲೋಚನೆ ಮುಗಿದು ಹೋಗ್ಬಿಡ್ತದೆ ಆ ನಿದ್ರೆಯಲ್ಲಿ ನಾವು ಇದ್ದೇವೆ ಹೇಳೋದೇ ನಮಗೆ ಗೊತ್ತಿರೋದಿಲ್ಲ ಇನ್ನು ಆಲೋಚನೆ ಆಮೇಲೆ ಆಯಿತು ನಾವು ರಾತ್ರಿ ಮಲಗ್ದಂಗೆ ಮಲಗಿದ್ದೊಂದು ಗೊತ್ತು ಬೆಳಗ್ಗೆ ಎದ್ದಿದ್ದೊಂದು ಗೊತ್ತು ಆ ಅಷ್ಟೊತ್ತು ಆರು ತಾಸು ಎಂಟು ತಾಸಿನಲ್ಲಿ ಏನಾಯಿತು ಅಂತ ನಮಗೆ ಗೊತ್ತಿಲ್ಲ ಹಾಗಾದರೆ ಏನಾಯಿತು ಏನೂ ಆಗಲಿಲ್ಲ ಏನೂ ಆಗಲಿಲ್ಲ ಆದರೂ ಕೂಡ ಏನೂ ಆಗಿದೆ ಏನಾಯಿತು ಅಂತಂದರೆ ಮನುಷ್ಯನಿಗೆ ಆಯುಷ್ಯ ಪ್ರಮಾಣ ಕಳೀತು ಆಯುಷ್ಯ ಅದಕ್ಕೆ ಆಯುರ್ನಶತಿ ಪಶ್ಯತಾಂ ಪ್ರತಿದಿನಂ ಯಾಂತಿ ಕ್ಷಣಂ ಯೌವನಂ ಅಂದರೆ ಈ ಆಯುಷ್ಯ ಹೇಳತಕ್ಕಂಥದ್ದು ಪ್ರತಿನಿತ್ಯವೂ ಕೂಡ ಒಂದು ದಿವಸ ಆದಂಗೆ ನಮಗೆ ಒಂದು ದಿವಸ ಜಾಸ್ತಿ ಆದಂಗೆ ಒಂದು ದಿವಸ ಕಡಿಮೆ ಆಗ್ತದೆ ಅಂತ ಹೇಗೆ ಅದು ಮಗುವಿಗೆ ಒಂದು ದಿವಸ ಆಯಿತು ಅಂತಾದರೆ ಹುಟ್ಟು ಒಂದು ದಿವಸ ಆಯಿತು ಅಂದರೆ ಆ ಮಗುವಿಗೆ ಸಾವಿನ ಪ್ರಮಾಣ ಒಂದು ದಿವಸ ಕಡಿಮೆ ಆಗ್ತಾ ಬಂತಂತೆ ಒಂದು ದಿವಸ ಜಾಸ್ತಿ ಆಯಿತು ಒಂದು ದಿವಸ ಕಡಿಮೆ ಆಯಿತು ಇದು ನಮಗೆಲ್ಲರಿಗೂ ಕೂಡ ಮಗುವಿಗೆ ಹೇಳಂತಲ್ಲ ನಮಗೆಲ್ಲರಿಗೂ ಕೂಡ ಅನ್ವಯವಾಗುವಂಥದ್ದು ನಾವು ಇನ್ನೂ ಕೂಡ ನಾವೆಲ್ಲರೂ ಕೂಡ ಚಿರಂಜೀವಿಗಳು ಅಂತ ತಿಳ್ಕೊಂಡಿದ್ದೇವೆ ನಾವೆಲ್ಲರೂ ಚಿರಂಜೀವಿ ಅಂತ ತಿಳ್ಕೊಂಡಿದ್ದೇವೆ ಆದರೆ ಚಿರಂಜೀವಿಗಳು ಸಪ್ತೈತೆ ಚಿರಜೀವಿನ ಏಳು ಜನರು ಮಾತ್ರ ಯಾರ್ಯಾರು ಅಶ್ವತ್ಥಾಮ ಬಲಿಹಿ ಬಲಿ ವ್ಯಾಸ ಕೃಪಾ ಕೃಪ ಕೃಪಾಚಾರ್ಯರು ಪರಶುರಾಮ ಹನುಮಂತ ವಿಭೀಷಣ ಇವರು ಏಳೇ ಜನರಂತೆ ಚಿರಂಜೀವಿಗಳು ಇದ್ದವರು ಇವರು ಏಳೇ ಜನ ಯಾರು ಕೂಡ ನಾವು ಯಾರು ಕೂಡ ಚಿರಂಜೀವಿಗಳು ಆಗಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಪ್ರತಿನಿತ್ಯವೂ ಕೂಡ ನೋಡ್ತಾ ಇದ್ದೇವೆ ಈಗ ಏನಾಗ್ತಾಯಿದೆ ಅಂತಂದರೆ ಈಗ ಪ್ರತಿಯೊಬ್ಬರು ಈಗ ಸಾಮಾನ್ಯವಾಗಿ ಈ ಹೃದಯಾಘಾತ ಹೇಳುವಂತಕ್ಕಂಥದ್ದು ಜಾಸ್ತಿ ಇದೆ ಮನುಷ್ಯನಿಗೆ ಯಾಕೆಂತಂದರೆ ಇವನು ಮಾಡುವಂಥ ಕೆಲಸದ ಒತ್ತಡ ಇರ್ಬೋದು ಆಹಾರ ಪದ್ಧತಿಯ ವ್ಯತ್ಯಾಸ ಇರ್ಬೋದು ಹೀಗೆ ಇದರಿಂದ ಆ ಹೃದಯಕ್ಕೆ ಸಂಬಂಧಪಟ್ಟಂಥ ಯಾಕಂದರೆ ಆ ಹೃದಯಕ್ಕೆ ಅದು ಈ ತನ್ನ ಕೆಲಸವನ್ನು ಜಾಸ್ತಿನೂ ಮಾಡಬಾರ್ದು ಕಡಿಮೆನೂ ಮಾಡಬಾರ್ದು ತನ್ನ ಕೆಲಸ ಅದು ಹಾಗೆ ಜ ನಮಗೆ ಮನಸ್ಸಿನಿಗೆ ಆತಂಕ ಆದಾಗ ಜಾಸ್ತಿ ಹೃದಯ ಬಡಿತ ಆಗ್ತದೆ ಅಂತೆ ಮನಸ್ಸಿಗೆ ಆತಂಕ ಆದಾಗ ಹಾಗೆ ಏನೋ ಮನಸ್ಸು ಕುಗ್ಗಿ ಹೋದಾಗಲೂ ಕೂಡ ಅದು ಕೂಡ ಜಾಸ್ತಿ ಹಾಗಾಗಿ ಅದರಿಂದ ಏನಾಗ್ತದೆ ಅಂತ ಅದು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಆ ಹೃದಯ ಹೇಳತಕ್ಕಂಥದ್ದು ಈ ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ಈಗ ಆ ಒಂದು ಶಕ್ತಿ ಹೇಳತಕ್ಕಂಥದ್ದು ಇರ್ತದೆ ನಾವೇನು ಚಾಲೀಸ್ ಅಂತ ಏನು ಕಲಿತೇವೆ ನಲವತ್ತು ವರ್ಷ ಆದಮೇಲೆ ಕಣ್ಣು ದೃಷ್ಟಿ ಕಳಕಳ್ತಾ ಬರ್ತದೆ ಮಂದ ಆಗ್ತದೆ ಹಾಗೆ ಒಂದೊಂದು ಒಂದೊಂದು ಅದರ ಆಯುಷ್ಯ ಇದೆ ಅದಕ್ಕೆ ಆ ಆಯುಷ್ಯ ಕ ಅದಕ್ಕೆ ಆಯುಷ್ಯ ಅದರದ್ದು ಮುಗೀತು ಅಂತಾದರೆ ಯಾವ ರೀತಿ ದೇಹಕ್ಕೆ ಪೂರ್ತಿ ಆಯುಷ್ಯ ಯಾವ ರೀತಿ ನೂರ ಇಪ್ಪತ್ತು ವರ್ಷ ಹೇಳಿ ಮನುಷ್ಯನ ಆಯುಷ್ಯ ನೂರ ಇಪ್ಪತ್ತು ವರ್ಷ ದೇಹಕ್ಕಿದೆ ಆದರೆ ದೇಹದಲ್ಲಿ ಇರತಕ್ಕಂಥ ಇಂದ್ರಿಯಕ್ಕೆ ನೂರ ಇಪ್ಪತ್ತು ವರ್ಷ ಆಯುಷ್ಯ ಇಲ್ಲ ದೇಹ ದೇಹದ ದೇಹಕ್ಕಿದ್ದರೂ ಕೂಡ ಆ ಇಂದ್ರಿಯಕ್ಕೆ ಇಲ್ಲ ಅಂತ ಅದ್ರ ಏನಾಯಿತು ಅಂತಂದರೆ ಅದು ಯಾವ ರೀತಿ ಅದು ಇವನು ಆ ಸ್ವೀಕಾರ ಮಾಡುವಂಥ ಆಯ ಪ್ರತಿಯೊಂದು ಆಹಾರದ ಮೇಲೆ ಅದು ತನ್ನ ಶಕ್ತಿಯನ್ನು ಕಳೆದುಕೊಳ್ತಾ ಬರ್ತದೆ ಈಗ ನೂರ ಇಪ್ಪತ್ತು ವರ್ಷ ಇದ್ದಿದ್ದು ಹಿಂದೆಲ್ಲ ಈಗ ಅವರು ಚಶ್ಮ ಬಳಸೋದೇ ಇಲ್ಲಾಗಿತ್ತು ಹಿಂದಿನ ಕಾಲದಲ್ಲಿ ಆದರೂ ಅವ್ರಿಗೆ ಕಾಣುತ್ತಿತ್ತು ಹೇಗೆ ಕಾಣುತ್ತಿತ್ತು ಅಂದರೆ ಅವರು ಈ ತೀಕ್ಷ್ಣವಾದ ಬೆಳಕನ್ನು ನೋಡಲಿಲ್ಲ ಹಾಗೆ ಈಗ ಬೇರೆ ಬೇರೆ ಈ ರೀತಿ ಆ ಬೆಳಕನ್ನು ನೋಡೋದರಿಂದಲೂ ಕೂಡ ಹಾಗೆ ಆ ಕಣ್ಣು ಅದು ಆಹಾರದ ಮೇಲೂ ಹೋಗ್ತದೆ ಹಾಗಾಗಿ ನಾವು ಇವತ್ತಿನ ದಿವಸ ಈ ಮಂತ್ರವನ್ನು ಹೇಳೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥ ಸರಿ ಗುರುಗಳೇ ಈ ಮಂತ್ರದಿಂದ ನಾವು ಒಂದು ಭಾನುವಾರ ಈ ಮಂತ್ರವನ್ನ ಆಲಿಸೋದ್ರಿಂದ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮಗಳಾಗುತ್ತೆ ಅದನ್ನ ಹೇಗೆ ತಡೆಗಟ್ಟಬಹುದು ಅನ್ನುವಂಥ ಬಹಳ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಹಾಗೇನೆ ದ್ವಾದಶ ರಾಶಿಗಳಲ್ಲಿ ಮೊದಲ ಆರು ರಾಶಿಗಳಾದ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ಈ ರಾಶಿಗಳ ಫಲಾಫಲ ಹೇಗಿದೆ ಮತ್ತೆ ಶುಭ ಫಲ ಏನಿದೆ ಅಶುಭ ಫಲ ಇದ್ದವರು ಇವತ್ತು ಯಾವ ರೀತಿಯಾದ ಒಂದು ಪರಿಹಾರವನ್ನು ಮಾಡ್ಕೋಬೇಕು ಇದನ್ನ ತಿಳಿಸ್ಕೊಡಿ ಗುರುಗಳೇ ಇನ್ನು ಮೇಷ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ ಇವತ್ತಿನ ದಿವಸ ಹಾಗೆ ಪೂಜೆ ಮತ್ತು ಹೋಮ ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು ಇದು ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಯಾಕೆಂದರೆ ನಾವು ಹೋಗಬೇಕಾರೆ ತೆಗೆದುಕೊಂಡು ಹೋಗೋದು ಬರಬೇಕ್ರೆ ತೆಗೆದುಕೊಂಡು ಬರೋದು ಇದು ಮಾತ್ರವಂತೆ ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟಿದ್ದು ಹಾಗಾಗಿ ನಮಗೆ ಕೆಟ್ಟಿದ್ದು ಬೇಡ ನಮಗೆ ಒಳ್ಳೆಯದೇ ಬೇಕಾಗಿರ್ತಕ್ಕಂಥದ್ದು ಯಾಕಂದರೆ ನಾವು ಒಳ್ಳೆಯವರಾಗಬೇಕಂತೆ ನಾವಿಲ್ಲಿ ಬಂದಿದ್ದೇ ಒಳ್ಳೆಯವರಾಗಲಿಕ್ಕೆ ಕೆಟ್ಟವರಾಗಲಿಕ್ಕೆ ಯಾವುದೇ ರೀತಿ ಶ್ರಮದ ಅಗತ್ಯ ಇಲ್ಲ ಆದರೆ ಒಳ್ಳೆಯವರಾಗಲಿಕ್ಕೆ ತುಂಬ ಶ್ರಮ ಬೇಕಾಗ್ತದೆ ಹಾಗಾಗಿ ನಾವು ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಕೂಡ ಭಗವಂತನ ಸ್ಮರಣೆ ಮಾಡೋದರಿಂದ ಅನುಕೂಲ ಆಗತಕ್ಕಂಥದ್ದು ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂತಹ ಸಾಧ್ಯತೆ ಇದೆ ಭಾನುವಾರ ಆದರೂ ಕೂಡ ನಮಗೆ ಇವತ್ತಿನ ದಿವಸ ರಜೆ ಇದ್ದರೂ ಕೂಡ ರಜೆ ಮಾಡಲಿಕ್ಕೆ ಆಗೋದಿಲ್ಲ ಬೇರೆ ಬೇರೆ ಕಾರಣದಿಂದ ವೃತ್ತಿಯಲ್ಲಿ ಸಮಸ್ಯೆ ಕಿರಿ ಕಿರಿಕಿರಿ ಆಗತಕ್ಕಂಥದ್ದು ಹಾಗೆ ನೀರಿನಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ ಮಹಾಗಣಪತಿ ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ವೃಷಭರಾಶಿ ರಾಶಿಯಲ್ಲಿರೋರಿಗೆ ಅಧಿಕವಾದಂಥ ವ್ಯಯ ಆಗತಕ್ಕಂಥ ಸಾಧ್ಯತೆ ಇದೆ ದಾನ ಧರ್ಮಗಳಲ್ಲಿ ಕೂಡ ತೊಂದರೆ ಬರತಕ್ಕಂಥದ್ದು ಹಾಗೆ ತೀರ್ಥಯಾತ್ರೆಯಲ್ಲೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ ಹೋಟೆಲ್ ಉದ್ಯಮಕ್ಕೆ ಅನುಕೂಲ ಆಗತಕ್ಕಂಥದ್ದು ಇವತ್ತಿನ ದಿವಸ ಶ್ರೀ ಸೂಕ್ತ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ ಹಾಗೆ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವವರಿಗೆ ಗಾಯಗಳು ಆಗುವಂಥ ಸಾಧ್ಯತೆ ಇದೆ ಪೆಟ್ಟಾಗುವಂಥದ್ದು ದೇಹಕ್ಕೆ ಹಾಗಾಗಿ ನಾವು ಆದಷ್ಟು ವಾಹನವನ್ನು ಚಲಾಯಿಸುವಾಗ ಅಥವಾ ನಾವು ರಸ್ತೆಯಲ್ಲಿ ಅಥವಾ ಎಲ್ಲಾದರೂ ಕೂಡ ನಡೆದಾಡುವಾಗ ತುಂಬ ಜಾಗ್ರತೆಯಿಂದ ಓಡಾಡುವಂಥದ್ದು ನಡೆದಾಡುವಂಥದ್ದು ತುಂಬ ಮುಖ್ಯವಾಗಿರುತ್ತದೆ ಹಾಗೆ ಶತ್ರುಗಳಿಂದಲೂ ಕೂಡ ತೊಂದರೆ ಬರುವಂತಹ ಸಾಧ್ಯತೆ ಇದೆ ಬಟ್ಟೆ ವ್ಯಾಪಾರಿಗಳಿಗೆ ಲಾಭ ಆಗತಕ್ಕಂಥದ್ದು ಹಾಗೆ ತಂಪು ಪಾನೀಯ ಅಂಗಡಿಗೂ ಕೂಡ ಲಾಭ ಆಗುವಂಥ ಸಾಧ್ಯತೆ ಇದೆ ದತ್ತಾತ್ರೇಯ ದರ್ಶನ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರುವವರಿಗೆ ಹೆಂಡತಿಯಿಂದ ಸಹಕಾರ ಸಿಗತಕ್ಕಂಥದ್ದು ದೂರ ಪ್ರಯಾಣದಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ ಹಾಲು ಮತ್ತು ಹೈನುಗಾರಿಕಾ ಉದ್ಯಮಕ್ಕೆ ಅನುಕೂಲ ಆಗತಕ್ಕಂಥದ್ದು ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗತಕ್ಕಂಥದ್ದು ದುರ್ಗಾ ಪೂಜೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರುವವರಿಗೆ ವೈರಿಗಳಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ ಹಾಗೆ ಸಾಲ ಆಗತಕ್ಕಂಥದ್ದು ನಾವು ಆದಷ್ಟು ಸಾಲವನ್ನು ಮಾಡಿಕೊಳ್ಬಾರದಂತೆ ಸಾಲ ಮಾಡಿಕೊಂಡ್ರೆ ನಮಗೆ ಏನಾಗ್ತದೆ ಅಂತಾದರೆ ನಾವು ಸರಿಯಾಗಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಆದಷ್ಟು ಸಾಲ ಮಾಡದೇ ಇರೋದು ತುಂಬ ಉತ್ತಮ ಹಾಗೆ ಸಾಧು ಸಂತರ ದರ್ಶನ ಮಾಡುವಂಥ ಸಾಧ್ಯತೆ ಇದೆ ಹಾಗೆ ದಾನ ಧರ್ಮಗಳನ್ನು ಮಾಡುವಂಥ ಸಾಧ್ಯತೆ ಇದೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ರಾಶಿ ಕನ್ಯಾ ರಾಶಿಯಲ್ಲಿರೋರಿಗೆ ಮಕ್ಕಳಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ ಶತ್ರುಗಳಿಂದಲೂ ಕೂಡ ತೊಂದರೆ ಬರತಕ್ಕಂಥದ್ದು ಬಾಧೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಆಗತಕ್ಕಂಥದ್ದು ಗುರು ಹಿರಿಯರ ಆಶೀರ್ವಾದ ಇವತ್ತಿನ ದಿವಸ ಇದೆ ಹಾಗೆ ಗೋ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಸರಿ ಗುರುಗಳೇ ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ತಾವು ಹನ್ನೆರಡು ರಾಶಿಗಳ ಮೊದಲ ಆರು ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿವೆ ಅನ್ನೋದನ್ನು ತಿಳಿಸ್ಕೊಟ್ರಿ ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ ಪ್ರಿಯವೇಕ್ಷಕರೇ ಗುರುಗಳನ್ನು ತಾವು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂತವರು ಶನಿವಾರ ಮತ್ತೆ ಭಾನುವಾರ ಅಶ್ವಜ್ಯೋತಿಷ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಂದರ್ಭದಲ್ಲಿ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರ ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತೀವಿ ಆ ನಂಬರ್ಗೆ ಕರೆ ಮಾಡಿ ಗುರುಗಳನ್ನು ತಾವು ಮಲ್ಲೇಶ್ವರಂನ ಐದನೇ ಕ್ರಾಸ್ ಐದನೇ ಮೇನಲ್ಲಿರುವ ಜಂಬು ಗಣಪತಿ ದೇವಸ್ಥಾನಕ್ಕೆ ಹೋಗಿ ನೇರ ಆಗಬಹುದು ಹಾಗೆಯೇ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಉತ್ತಮ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಗಳೇ ಕಿವಿ ಚುಚ್ಚಿಸೋದರ ಮಹತ್ವ ಏನು ಈಗ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಕಿವಿ ಚುಚ್ಚಿಸುವಂಥದ್ದು ಇನ್ನು ಕೆಲವರು ಸಾಧಾರಣ ಒಂದು ಏಜಿಗೆ ಬಂದ ನಂತರ ಒಂದು ಮಧ್ಯ ವಯಸ್ಕರು ಕೂಡ ಕಿವಿಯನ್ನು ಚುಚ್ಚಿಸ್ಕೊಳ್ತಾರೆ ಇದರ ಮಹತ್ವ ಏನು ಇದರ ವೈಜ್ಞಾನಿಕ ಏನು ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ ಏನು ತಿಳಿಸ್ಕೊಡಿ ಗುರುಗಳೇ ಇದು ಹದಿನಾರು ಸಂಸ್ಕಾರಗಳಲ್ಲಿ ಒಂದು ಜಾತಕರ್ಮ ನಾಮಕರಣ ಹಾಗೆ ಕರ್ಣವೇದನ ಅಂತ ಕರೀತಾರೆ ಇದು ಮುಖ್ಯವಾಗಿ ಎಲ್ಲರಿಗೂ ಕೂಡ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಈ ಕರ್ಣವೇದನ ಅಂತಂದರೆ ವಿಶೇಷವಾಗಿ ನಮಗೆ ವೈಜ್ಞಾನಿಕವಾಗಿ ಆ ಕಿವಿಯನ್ನು ಚುಚ್ಚೋದರಿಂದ ಏನಾಗ್ತದೆ ಸಣ್ಣ ಸಣ್ಣ ವಯಸ್ಸಿನಲ್ಲೇ ಅದೇ ಈ ವಯಸ್ಸಿನಲ್ಲೇ ಸಣ್ಣ ವಯಸ್ಸಿನಲ್ಲೇ ಆ ಮಗುವಿಗೆ ಆ ಕಿವಿಯನ್ನು ಚುಚ್ಚೋದರಿಂದ ಏನಾಗ್ತದೆ ಅಂತಾದರೆ ಈ ನೆನಪಿನ ಶಕ್ತಿ ಹೇಳತಕ್ಕಂಥದ್ದು ವೃದ್ಧಿ ಆಗ್ತದೆ ಅಂತೆ ನಾವು ಸಾಮಾನ್ಯವಾಗಿ ನೋಡ್ಬೋದು ಹಿಂದಿನ ಕಾಲದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ಆ ರಿಂಗ್ ಹೇಳೋದು ಕಿವಿಯಲ್ಲಿ ಇರ್ತಿತ್ತು ಯಾಕೆಂತಂದರೆ ಅದು ಆ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡತಕ್ಕಂಥದ್ದು ಹಾಗೆ ಈ ಸಣ್ಣ ಮ ವಯಸ್ನಲ್ಲೇ ಕಿವಿ ಚುಚ್ಚಿದಾಗ ಏನಾಗ್ತದೆ ಅಂತಾದರೆ ಅಷ್ಟು ಯಾವುದೇ ರೀತಿಯಾದಂಥ ಅಪಾಯ ಹೇಳತಕ್ಕಂಥದ್ದು ಇಲ್ಲವಂತೆ ಕಿವಿಗೆ ಅಂದರೆ ಆ ಮತ್ತು ಆ ಮಗು ಎಳೆ ಎಳೆ ಸಣ್ಣ ಮಗು ಇರು ಇರುವಾಗ ಅದು ಬೇಗನೆ ಅದು ಏನು ವಾಸೆಯಾಗ್ಬಿಡ್ತದೆ ಆ ಕಿವಿ ಚುಚ್ಚಿದಾಗ ಸ್ವಲ್ಪ ನೋವಾದರೂ ಕೂಡ ಅದು ಅಷ್ಟು ಆ ಸಮಯದಲ್ಲಿ ನೋವಾದರೂ ಕೂಡ ಸ್ವಲ್ಪ ಕಾಲದಂತರ ಅದು ಬೇಗನೆ ಆಗತಕ್ಕಂಥದ್ದು ಅದು ನಾವು ಆ ರೀತಿ ಕಿವಿ ಚುಚ್ಚೋದರಿಂದ ಬರೀ ಕಿವಿ ಚುಚ್ಚೋದ್ರಷ್ಟೇ ಅಲ್ಲ ಈಗ ಬೇರೆ ಕಿವಿ ಚುಚ್ಚಿ ಬಿಟ್ಟುಬಿಟ್ರೆ ಅದ್ರ ಪ್ರಯೋಜನ ಇಲ್ಲ ಅಲ್ಲಿ ನಾವು ಹಿಂದೆ ಎಲ್ಲ ಆ ಬಂಗಾರದ್ದು ಬಂಗಾರದ ರಿಂಗು ಇದನ್ನೆಲ್ಲ ಹಾಕ್ತಿದ್ರು ಯಾಕಂದರೆ ಅಷ್ಟು ಮಹತ್ವ ಇದೆ ಅದು ಈ ನಮಗೆ ಈ ಶರೀರಕ್ಕೆ ಆ ಬಂಗಾರ ಹೇಳತಕ್ಕಂಥದ್ದು ಇರಬೇಕು ಮೈ ಮೇಲೆ ಒಂದು ಒಂದಾದ್ರು ಒಂದು ಬಂಗಾರ ಇರಬೇಕಂತ ಕಿವಿಯಲ್ಲೂ ಇರಬೇಕು ಅಥವಾ ಕತ್ತಿನಲ್ಲಿ ಇರತಕ್ಕಂಥದ್ದು ನಾವು ಸ್ನಾನ ಮಾಡುವಾಗ ಬಂಗಾರ ಇದ್ದು ಅದರಿಂದ ನಾವು ಸ್ನಾನ ಮಾಡುವಾಗ ಅದರಿಂದ ನಮ್ಮ ಯ ಶರೀರಕ್ಕೂ ಕೂಡ ಆ ಬಂಗಾರದ ನೀರು ಬೀಳಬೇಕಂತೆ ಅದು ಕೆಲವೊಂದು ದೃಷ್ಟಿಯಿಂದ ಕೆಲವೊಂದು ರೋಗಕ್ಕೆ ಅದು ಕೂಡ ಈ ಚರ್ಮದ ರೋಗ ಕಾಯಿಲೆಗೂ ಅದು ಕೂಡ ಒಂದು ಸಣ್ಣ ಸಣ್ಣ ರೀತಿಯಲ್ಲಿ ಅದು ಮದ್ದು ಮದ್ದು ಆಗಿರ್ತದೆ ಅದು ಔಷಧವಾಗಿರ್ತದೆ ಹಾಗೆ ಯಾಕೆಂತಂದರೆ ಅದು ಅಷ್ಟು ಶುದ್ಧವಾಗಿ ಆ ಬಂಗಾರ ಹೇಳ್ತಕ್ಕಂಥ ತುಂಬ ಶುದ್ಧ ಅದು ಯಾವ ರೀತಿ ಶುದ್ಧ ಅದು ಅದನ್ನು ಕಾಯಿಸ್ತಾರೆ ಈಗ ಬಂಗಾರ ಅದು ಕಾಯಿಸ್ದಂಗೆ 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 ಮತ್ತು ಹೊಳಪು ಬರ್ತಾ ಹೋಗ್ತದೆ ಅಂತೆ ಈಗ ಬೇರೆ ಎಲ್ಲ ಕಾಯಿಸ್ದಂಗೆ ಕಾಯಿಸ್ದಂಗೆ ಏನಾಗ್ತದೆ ಅಂತಾದರೆ ಕಪ್ಪಾಗ್ತದೆ ಆದರೆ ಬಂಗಾರ ಮಾತ್ರ ಹೊಳಿತ ಹೊಳಿತಾ ಹೋಗ್ತದೆ ಅದು ಅದು ಶುದ್ಧವಾದ ಬಂಗಾರ ಇದ್ದಾಗ ಹಾಗೆ ನಮಗೆ ಈ ರೀತಿಯಲ್ಲಿ ವೈಜ್ಞಾನಿಕವಾಗಿ ಆ ಒಂದು ಕಾರಣ ಹಾಗೆ ಆಧ್ಯಾತ್ಮಿಕ ದೃಷ್ಟಿಯಲ್ಲೂ ಕೂಡ ನಮಗೆ ಆ ಕಿವಿ ಕರ್ಣ ವೇದನ ಹೇಳತಕ್ಕಂಥದ್ದು ಷೋಡಶ ಹದಿನಾರು ಸಂಸ್ಕಾರಗಳಲ್ಲಿ ಒಂದಾಗಿರತಕ್ಕಂಥದ್ದು ಮನುಷ್ಯ ಹುಟ್ಟಿದ ಮೇಲೆ ಹುಟ್ಟಿದ ಮೇಲೆ ಹದಿನಾರು ಸಂಸ್ಕಾರ ದೇಹ ಬಿಟ್ಟ ನಂತರ ಮತ್ತು ಹದಿನಾರು ಸಂಸ್ಕಾರ ಇದ್ದ ಇದ್ದಾವಂತ ಹಾಗೆ ಒಟ್ಟು ಮೂವತ್ತೆರಡು ಸಂಸ್ಕಾರಗಳು ಅದಕ್ಕೆ ಈ ಹದಿನಾರು ಸಂಸ್ಕಾರಗಳನ್ನು ಪ್ರತಿಯೊಬ್ಬರೂ ಕೂಡ ಅದನ್ನು ಮಾಡಲೇಬೇಕು ಯಾವ ರೀತಿ ಈಗ ನಮಗೆ ಈಗ ನಮಗೆ ಗೊತ್ತಿರೋದು ಒಂದು ಮದುವೆ ಒಂದು ಗೊತ್ತದೆ ಈಗ ಆ ಮದುವೆ ಒಂದು ಗೊತ್ತಿದೆ ಬಿಟ್ಟರೆ ಬೇರೆ ಎಲ್ಲ ಸಂಸ್ಕಾರ ನಮಗೂ ಗೊತ್ತೇ ಇಲ್ಲ ಓ ಹೌದಾ ಹಂಗಿತ್ತ ಇಂದು ಮುಂದೆ ಹೋದರೆ ಅದು ಗೊತ್ತಾಗಿಲ್ಲ ಓ ಮದುವೆ ಹಿಂಗೂ ಮಾಡ್ತಾರ ಯಾಕೆಂದರೆ ಈಗ ಬೇರೆ ಬೇರೆ ಎಲ್ಲ ದೇಶಗಳಲ್ಲಿ ಬೇರೆ ಬೇರೆ ದೇಶದವರು ಬಂದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಬಂದು ಅವ್ರಿಗೆ ಮದುವೆ ನೋಡಿ ತುಂಬ ಸಂತೋಷ ಆಗ್ಬಿಡ್ತು ಓ ಹೌದಾ ಇದು ನಾವು ಆಚರಣೆ ಮಾಡಬೇಕು ಅಂತ ಈಗ ನಮ್ಮ ಕಡೆ ಏನಾಗಿದೆ ಕಡ್ರೆ ಇಲ್ಲ ಬೇಡ ನಮಗೆ ಬರೀ ಹಿಂದೆ ನಾಲ್ಕು ದಿವಸ ಮದುವೆ ಮಾಡ್ತಿದ್ರಂತೆ ನಾಲ್ಕು ದಿವಸ ಮದುವೆ ಅದೇನು ಮಾಡ್ತಿದ್ರು ಅದು ಮ ಇದೇ ಅದು ಈಗ ನಮಗೆ ಒಂದು ದಿವಸ ಒಂದು ದಿವಸ ಈಗ ಒಂದು ತಾಸು ಬಂದು ಒಂದು ತಾಸಿನೊಳಗೆ ಮದುವೆ ಬಿಡಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಹೋದಂಗೆ ಐದು ನಿಮಿಷ ಒಂದು ನಿಮಿಷಕ್ಕೆ ಮದುವೆ ಬಿಡಿ ಅದು ಬರ್ತಾ ಹೋಗ್ತದೆ ಇದೆಲ್ಲ ನಾವು ಬಿಡ್ತಾ ಹೋದಂಗೆ ಏನಾಗ್ತದೆ ಅಂತಾದರೆ ನಮಗೆ ಎಲ್ಲವೂ ಕೂಡ ಎಲ್ಲವೂ ಕೂಡ ಮರೆತು ಹೋಗ್ತದೆ ಈಗ ನಮಗೆ ಪ್ರತಿಯೊಂದು ಕೂಡ ಅದನ್ನು ಆ ಸಂಸ್ಕಾರವನ್ನು ಆಚರಣೆಯಲ್ಲಿ ಇದ್ದರು ಮಾತ್ರ ಈಗ ಪ್ರತಿಯೊಬ್ಬರ ಮನೆ ಈಗ ಅಜ್ಜ ಅಜ್ಜಿ ಇದ್ದರೆ ಅವರು ಹೇಳ್ತಿದ್ರು ಓ ತಮ ನೀನು ಹಿಂಗೆ ಮಾಡು ಹಿಂಗೆ ಮಾಡಬೇಡ ಅಂತ ಹೇಳ್ತಿದ್ರು ಈಗ ಅಜ್ಜ ಅಜ್ಜಿ ಅವರು ವೃದ್ಧಾಶ್ರಮ ಅಂದರೆ ಹಳ್ಳಿ ಕಡೆ ಇದ್ದಾರೆ ಪೇಟೆ ಕಡೆ ಮೊಮ್ಮಕ್ಕಳಿರ್ತಾರೆ ಏನಾಯಿತು ಹಿಂದೆ ಏನೈತೋ ಏನು ಇಲ್ಲ ಅಂತ ಯಾರಿಗೂ ಗೊತ್ತಿರೋದಿಲ್ಲ ತಂದೆ ತಾಯಿಗೆ ಮಕ್ಕಳಿಗೆ ಕ ಅವರಿಗೆ ಅವ್ರ ಕೆಲಸದಲ್ಲೇ ಒತ್ತಡ ಜಾಸ್ತಿ ಅವ್ರಿಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ ಅಜ್ಜ ಅಜ್ಜಿ ಇರ್ತಾರೆ ಹೀಗೆ ಏನಾಗ್ತದೆ ಕಡೆರೆ ಇವೆಲ್ಲ ಸಂಸ್ಕಾರಗಳು ಕೂಡ ಬಿಡ್ತಾ ಹೋಗ್ತದೆ ಹಾಗಾಗಿ ಈ ಹದಿನಾರು ಸಂಸ್ಕಾರಗಳಲ್ಲಿ ಅದೂ ಕೂಡ ಈ ಕರುಣ ವೇದನ ಹೇಳತಕ್ಕಂಥದ್ದು ಅದು ಕೂಡ ಒಂದು ಹಾಗಾಗಿ ಇದನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡೋದರಿಂದ ಅಂದರೆ ಆ ಮಗುವಿಗೆ ಈಗ ಮೂರು ತಿಂಗಳ ಮಗುವಿಗೆ ಕರ್ಣವೇದನ ಮಾಡಬೇಕಂತೆ ಮೂರು ತಿಂಗಳ ಮಗುವಿಗೆ ಆ ಮಗುವಿಗೆ ನಮಗೆ ಆ ಕರ್ಣವೇದನ ಮಾಡಲಿಕ್ಕೆ ಆ ಟೈಮ್ನಲ್ಲಿ ಸ್ವಲ್ಪ ನಮಗೆ ಬೇಜಾರು ಆಗ್ತದೆ ಆದರೂ ಕೂಡ ಆ ಟೈಮ್ನಲ್ಲೇ ಮಾಡಬೇಕು ಅದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಸರಿ ಗುರುಗಳೇ ಬಹಳ ವಿಶೇಷವಾಗಿ ಈ ಕಿವಿ ಚುಚ್ಚಿಸೋದ್ರ ವೈಜ್ಞಾನಿಕ ಹಿನ್ನೆಲೆ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ ಇವೆರಡನ್ನು ತಾವು ತಿಳಿಸ್ಕೊಟ್ಟಿದ್ದೀರ ಹಾಗೆ ಉಳಿದಂತಹ ರಾಶಿಗಳಾದಂತಹ ತುಲಾ ವೃಶ್ಚಿಕ ಧನಸು ಮಕರ ಕುಂಭ ಮೀನ ಈ ರಾಶಿಗಳ ಫಲಾಫಲ ಹೇಗಿದೆ ಮತ್ತು ಶುಭ ಫಲ ಏನಿದೆ ಅಶುಭ ಫಲ ಇದ್ದವರು ಇವತ್ತೊಂದು ಯಾವ ರೀತಿಯಾದ ಪರಿಹಾರವನ್ನು ಮಾಡ್ಕೋಬೇಕು ಅದನ್ನು ತಾವು ತಿಳಿಸ್ಕೊಡಿ ಗುರುಗಳೇ ಇನ್ನು ತುಲಾ ರಾಶಿ ತುಲಾ ತುಲಾರಾಶಿಯಲ್ಲಿರುವವರಿಗೆ ಬಂಧುಗಳಲ್ಲಿ ಕಲಹ ಆಗತಕ್ಕಂಥ ಸಾಧ್ಯತೆ ಇದೆ ಹಾಗೆ ಹೆಂಡತಿಯಿಂದ ಸಹಕಾರ ಹೇಳ್ತಕ್ಕಂಥದ್ದು ಇವತ್ತಿನ ದಿವಸ ಇರ್ತದೆ ಹಾಗೆ ದೂರ ಪ್ರಯಾಣ ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ ಹಾಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಹಾಗೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರೋರಿಗೆ ಸಹೋದರರಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ ವೈರಿಗಳಿಂದ ತೊಂದರೆ ಬರತಕ್ಕಂಥದ್ದು ಸೈನಿಕರಿಗೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥದ್ದು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಧನುರಾಶಿ ಧನು ರಾಶಿಯಲ್ಲಿರುವವರಿಗೆ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ ಅನ್ನಸ್ಥಾನದಲ್ಲಿ ತೊಂದರೆ ಅನ್ನಸ್ಥಾನದಲ್ಲಿ ತೊಂದರೆ ಅಂದರೆ ಸರಿಯಾದ ಸಮಯಕ್ಕೆ ಇವತ್ತು ನಮಗೆ ಊಟ ಅಥವಾ ತಿಂಡಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಪತ್ರಿಕಾ ಇರುವವರಿಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಮಕ್ಕಳಿಂದ ಸಹಾಯ ಸಿಗತಕ್ಕಂಥದ್ದು ಗೋ ಸೇವೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ ಶಿರೋಬಾಧೆ ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗತಕ್ಕಂಥದ್ದು ಬಂಧುಗಳಿಂದ ಇವತ್ತಿನ ದಿವಸ ಸಹಾಯ ಹೇಳತಕ್ಕಂಥದ್ದು ಸಿಗ್ತದೆ ಹಾಗೆ ಕೃಷಿಕರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ ಪಕ್ಷಿಗಳಿಗೆ ಇವತ್ತಿನ ದಿವಸ ಆಹಾರವನ್ನು ಕೊಡೋದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಯಾಕಂದರೆ ನಾವು ಯಾವ ರೀತಿ ಊಟವನ್ನು ಮಾಡಬೇಕೋ ಹಾಗೆ ಎಲ್ಲರೂ ಕೂಡ ಊಟ ಮಾಡಬೇಕಂತೆ ಎಲ್ಲರೂ ಕೂಡ ಊಟ ಮಾಡಬೇಕು ಅಂತಂದರೆ ಭಗವಂತ ಎಲ್ಲರಿಗೂ ಅದಕ್ಕೆ ನಾವು ಭಗವಂತ ಅಂತ ಕರೆಯೋದು ದೊಡ್ಡವನು ಅಂತ ಭಗವಂತ ಅಂದರೆ ದೊಡ್ಡವನು ಅಂತ ಅವನಕ್ಕಿಂತ ಮುಂದೆ ದೊಡ್ಡವರು ಯಾರೂ ಇಲ್ಲ ಯಾಕೆ ಅಂತಂದರೆ ಎಲ್ಲರಿಗೂ ಅವನು ಊಟವನ್ನು ಕೊಡ್ತಾನೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈಗ ನಮ್ಮ ಕಣ್ಣಿಗೆ ಕಾಣುವಂಥ ಜೀವಿಯಿಂದ ಹಿಡಿದು ಕಣ್ಣಿಗೆ ಕಾಣದೇ ಇರತಕ್ಕಂಥ ಈ ಭೂಮಿ ಇಷ್ಟೇ ಭೂಮಿ ಮೇಲಲ್ಲ ಎಷ್ಟೋ ಕೋಟಿ ಬ್ರಹ್ಮಾಂಡಗಳು ಇದ್ದಾವಂತೆ ಎಷ್ಟೋ ಕೋಟಿ ಭೂಮಿನೇ ಇದೆಯಂತೆ ಇದು ಈ ಅಂತ ಒಂದು ಬ್ರಹ್ಮಾಂಡ ಅಂತ ಹೇಳ್ಕೊಂಡ್ರೆ ಎಷ್ಟೋ ಕೋಟಿ ಭೂಮಿ ಇದೆಲ್ಲ ಅಂತೆ ಸೂರ್ಯನು ಎಷ್ಟೋ ಕೋಟಿ ಇದ್ದಾರಂತೆ ಅದು ನಮಗೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಎಲ್ಲರಿಗೂ ಒಬ್ಬನೇ ಅವನೇ ಭಗವಂತ ಅವ ಎಲ್ಲ ಕಡೆ ಇದ್ದಾನೆ ಅದಕ್ಕೆ ಭಗವಂತ ಹೇಳಿದ್ದಾನೆ ಎಲ್ಲರಲ್ಲೂ ತಾನಿದ್ದೇನೆ ತನ್ನಲ್ಲಿ ಎಲ್ಲರೂ ಇಲ್ಲ ಎಲ್ಲರಲ್ಲೂ ತಾನಿದ್ದೇನೆ ತನ್ನಲ್ಲಿ ಎಲ್ಲರೂ ಇಲ್ಲ ಅಂತಂದರೆ ತನ್ನಲ್ಲಿ ಇರತಕ್ಕಂಥವ್ರು ಯಾರು ಅಂತಾದರೆ ಅವನು ಸ್ಮರಣೆ ಯಾರು ಮಾಡ್ತಾರೋ ಅಂಥವರು ಮಾತ್ರ ಅಲ್ಲಿ ಅವನ ಅವನಲ್ಲಿ ಇರತಕ್ಕಂಥ ಅಂಥವರಲ್ಲಿ ಅವನು ಇದ್ದಾನೆ ಹಾಗಾಗಿ ಎಲ್ಲ ರೀತಿಯ ಭಗವಂತನ ಸ್ಮರಣೆ ಮಾಡೋದರಿಂದ ನಮಗೆ ಎಲ್ಲ ಕಷ್ಟಗಳು ಪರಿಹಾರವಾಗಿ ಎಲ್ಲವೂ ಕೂಡ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು ಹಾಗಾಗಿ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿರೋರಿಗೆ ವೈರಿಯಿಂದ ತೊಂದರೆ ಬರತಕ್ಕಂಥದ್ದು ಹಾಗೆ ಅಧಿಕವಾದಂಥ ವ್ಯಯ ಖರ್ಚು ಜಾಸ್ತಿ ಆಗ್ತದೆ ಸಹೋದರರ ಸಹಕಾರ ಇವತ್ತಿನ ದಿವಸ ಸಿಗ್ತದೆ ಹಾಗೆ ಗುರುಗಳ ಸೇವೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಮೀನರಾಶಿ ಮೀನರಾಶಿಯಲ್ಲಿರೋರಿಗೆ ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟ ಆಗತಕ್ಕಂಥ ಸಾಧ್ಯತೆ ಇದೆ ವಾಹನದಿಂದ ತೊಂದರೆ ಬರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥ ಸಾಧ್ಯತೆ ಇದೆ ಉಪನ್ಯಾಸಕರಿಗೆ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು ದುರ್ಗಾ ಕವಚವನ್ನು ಪಠಿಸುವುದರಿಂದ ಇವತ್ತಿನ ದಿವಸ ಎಲ್ಲರಿಗೂ ಅನುಕೂಲ ಆಗತಕ್ಕಂಥದ್ದು ಆದ್ದರಿಂದ ನಾವು ಭಾನುವಾರ ಆದರೂ ಕೂಡ ಇವತ್ತು ನಮ್ಮ ನಮ್ಮ ಕೆಲಸವನ್ನು ನಾವೇ ಮಾಡಿಕೊಂಡು ಭಗವಂತನ ಸ್ಮರಣೆಯನ್ನು ಕೂಡ ಎಲ್ಲ ಹೆಚ್ಚಿನ ರೀತಿಯಲ್ಲಿ ನಾವು ಸ್ಮರಣೆ ಮಾಡಿಕೊಂಡು ದಾನ ಧರ್ಮ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪವಾದರೂ ಕೂಡ ಭಗವದ್ಗೀತಾ ಪಾರಾಯಣ ಮಾಡೋದರಿಂದ ಇವತ್ತಿನ ದಿವಸ ಭಾನುವಾರ ನಾವು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರೂ ಕೂಡ ಶುಭ ಫಲವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು ಸರಿ ಗುರುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಶೇಷ ಮಾಹಿತಿಯನ್ನು ಪ್ರಿಯ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃದ ಪೂರ್ವಕ ಧನ್ಯವಾದಗಳು ಗುರುಗಳೇ ಲೋಕಾ ಸಮಸ್ತಃ ಸುಖಿನೋ ಸಮಸ್ತ ಸನ್ಮಂಗಳಿ ಭವಂತು ಎಲ್ಲರಿಗೂ ಕ್ಷೇಮವಾಗಲಿ ಪ್ರೇವೇಕ್ಷಕರೇ ಇವತ್ತು ಭಾನುವಾರ ಸೂರ್ಯನಾರಾಯಣ ದೇವರನ್ನ ಆರಾಧನೆಯನ್ನು ಮಾಡುವಂತಹ ದಿನ ಹಾಗಾಗಿ ಸೂರ್ಯನಾರಾಯಣ ದೇವರ ಆರಾಧನೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿ ಅವರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಅಶ್ವ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಅಶ್ವವೇಗಾ ನ್ಯೂಸ್ ನಮಸ್ಕಾರ